the bell icon. ಇಲ್ಲಿ ಯಥಾರ್ಥಬೇಕು ಅನ್ನೋದು ಆದ್ರೆ ನಮ್ಮ ಪ್ರಾಣ ಒತ್ತ ಇಟ್ಟವರು ಇಲ್ಲಿ ನಾವು ಬೇಕೇ ಬೇಕು ಅಂತ ಹೇಳ್ತೀವಿ. ಬೇಕೇ ಬೇಕು, ಯಾವುದೇ ಕಾರಣಕ್ಕೂ ಸಹ ಇಲ್ಲಿ ಎಣ್ಣವನ್ನ ಬೇಕೇ ಬೇಕು, ಇಲ್ಲ ಅಂದ್ರೆ ನಮ್ಮ ಪ್ರಾಣ ಹೋಗುತ್ತೆ. ಯಾವ ಅಧಿಕಾರಿಗಳಾಗಲಿ ಇದನ್ನ ಗಮನ ತಕ್ಕೊಂಡು ಎಣ್ಣ ಕೊಡಿ ಇಲ್ಲ ಅಂದ್ರೆ ಬೆಳಗ್ಗೆ ಹೇಳ್ತಿದ್ದು ಕೈ ನಡೆಸ್ತೇವೆ ಸ್ವಾಮಿ. ನಮಗೆ ಬೆಳಗ್ಗೆ ಹೇಳ್ತೇವೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಎಣ್ಣ ಕುಡಿಲೇಬೇಕು. ಹಲೋ ಹಲೋ, ರಿಂಗ್ ರೋಡ್ ಇಂದ ಮಾಡಿದ್ದು 8 ಕಿಲೋಮೀಟರ್ ಸರ್ಕಾರಿ ಮೇಸಲು ಅಂದ್ಮೇಲೆ ಅದ ಮಾಡಬೇಕಾದ ಕರ್ತವ್ಯ ಅವ್ರದು. ಈಗಿರೋದು ಅಂದ್ರೆ MSL ಅಂದ್ರೆ ದನಗಳ್ಳಿ ಗ್ರಾಮ ಪಂಚಾಯತಿಯಿಂದ ಸಾಲೋಂಡಿ ಇಲ್ಲಿಂದ ಯಾವುದೇ ಕ್ಷಣದಲ್ಲಿ ಯಾರೇ ಆದ್ರೂ ಏನೋ ಬೇಕಲೇಬೇಕು ಅಂದ್ರೆ 20 ರೂಪಾಯಿ 30 ರೂಪಾಯಿ ಕೂಲಿ ಕಾರ್ಮಿಕರು ಕುಡಿಲೇಬೇಕು. ಬೇಕಲೇಬೇಕು ಅಂದ್ಮೇಲೆ ಬೇಕಲೇಬೇಕು ಬೇಕಲೇಬೇಕು. ಅದು ಯಾರೇ ಆದ್ರೂ ಅಷ್ಟೇ, ಯಾವ ಗಮನ ಆದ್ರೂ ಅಷ್ಟೇ, ಬೇಡ ಅಂತ ಹೇಳಿ ಯಾರು ಹೇಳಲ್ಲ, ಬೇಕು ಬೇಕು ಬೇಕಲೇಬೇಕು. ನಮ್ಮ ಸುತ್ತಮುತ್ತ ಗ್ರಾಮದ ಎಲ್ಲ ಕುಡಿಯುವ ಬಂಧುಗಳೇ, ಇವತ್ತು ನೀವೇನ್ ಎಣ್ಣೆ ಬೇಕು ಅಂತ ಇವತ್ತು ಏರಿಕೆ ಮೇಲೆ ಸೆಟ್ಟಲ್ ಮಾಡಿ ಇವತ್ತು ಬೇಕೇ ಬೇಕು ಅಂತ ನೀವೆಲ್ಲ ತೀರ್ಮಾನ ಮಾಡಿ ಇವತ್ತು ದುಡ್ಡು ಇಂದನೆ ಇವತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಇವತ್ತು ಹಾಕ್ಲೇಬೇಕು, ನಾವು ಎಣ್ಣವನ್ನ ಬೇಕೇ ಬೇಕು ಅಂತ ಮಾಡಲೇಬೇಕು ಅನ್ನೋ ತೀರ್ಮಾನವನ್ನು ನೀವು ಸುತ್ತಮುತ್ತ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಎಲ್ಲಾ ಸೇರಿ ಇವತ್ತು ಒಂದು ತೀರ್ಮಾನ ಮಾಡಿದರೆ, ಅದೇ ರೀತಿ ಪೊಲೀಸ್ ಇಲಾಖೆಯವರು ಇದನ್ನ ಎಣ್ಣೆ ಬೇಕು ಬೇಡ ಅಂತ ಹೇಳ್ತಕ್ಕಂಥವ್ರನ್ನ ಪರಿಶೀಲನೆ ಮಾಡಿ, ರೈತರು ಯಾರು ನಿಜವಾದ ರೈತರು ಯಾರು ಇದನ್ನ ಪರಿಶೀಲನೆ ಮಾಡಿ ಸ್ವಾಮಿ. ನಿಜವಾಗಿ ಶಾಹಿ ಕಲ್ಕಂಠ ಹೊಲ ಮತ್ತು ಇಲ್ಲಿ ಹೇಳ್ತಕ್ಕಂತ ಒಂದು ರೈತರ ಸಾಲಿಗೆ ಹಾಕಬಿಟ್ಟು ಎಲ್ಲಿಂದ ಕರೆಸಿಬಿಟ್ಟು ಕೂಲಿ ಕೊಟ್ಟು ಅವ್ರಿಗೆ ಅಪಮಾನ ಮಾಡ್ತಾರಲ್ಲ, ಅಂತವ್ರನ್ನ ಕ್ರಮ ತೆಗೆದು ನೀವು ಅವ್ರನ್ನ ಜೈಲಿಗೆ ಹಾಕ್ಬೇಕು ಅಂತ ಹೇಳ್ತಾ ಇರೋ ಮಾತನ್ನ ಇವತ್ತು ಈ ಸಭೆ ಒಳಗೆ ಬಂದು ಹೇಳ್ತಾ ಇದ್ದೀನಿ ಸ್ವಾಮಿ. ಬರ್ಬೇಕು ಬೇಡ ಅಂತ ಬರ್ಬೇಕು. ನೋಡು ಇಲ್ಲಿ ಇರೋರ್ತಿರ್ಕ ಹೆಂಗ್ ಬಂದ್ವಿನ ಪಕ್ಕ ಎಲ್ಲ ಹೋಗಿ ಬಂದಿರೋದಿಗೆ ಎಲ್ಲ ಮುಗಿಸ್ಬಿಟ್ಟು ಬಂದಿಲ್ಲ ಅಂತಾರ ಅಂದ್ಬಿಟ್ಟು. ಎಂಎಸ್ಎಲ್ ಎಣ್ಣೆಗೆ, ಎಂಎಸ್ಎಲ್ ಅಂಡ್ರಿಗೆ ಜೈ ಹೋಗಲು. ಬೇಕೇ ಬೇಕು ಬೇಕೇ ಬೇಕು, ಏನೇ ಇರಲಿ ಏನೇ ಇರಲಿ ಬೇಕೇ ಬೇಕು ಬೇಕೇ ಬೇಕು. ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು. ಎಂಎಸ್ಎಲ್ ಎಣ್ಣೆಗೆ ಅಬಕಾರಿ ಅಬಕಾರಿ ಅಧಿಕಾರಿಗಳಿಗೆ ಇಲ್ಲ ಅಧಿಕಾರಿಗಳಿಗೆ ಎಂಎಸ್ಎಲ್ ತಂದು ಕೊಟ್ಟ ಅಧಿಕಾರಿಗಳಿಗೆ ನನಗೆ ಹೇಳಿ 90 ಜಾಸ್ತಿ ಸ್ಕೂಲ್ಸ್ ನಾವು ಇರುವಂತ ಅಂದ್ರೆ ಅದಾಗ ಕಡೆ ಹೋಗ್ಬಿಟ್ಟು 90 ಜಾಸ್ತಿ ಸ್ಕೂಲ್ಸ್ ಹೋಗಿ.
ಇನ್ನೊಬ್ರು ಕೂಡ ಇನ್ನೊಬ್ರಿಗ ಇನ್ನೊಬ್ರು ಕೂಡ ಇನ್ನೊಬ್ರಿಗ ಅಂದ್ರೆ ಇಲ್ಲಿ ಯಥಾರ್ಥಬೇಕು ಅನ್ನೋದು ಆದ್ರೆ ನಮ್ಮ ಪ್ರಾಣ ಒತ್ತ ಇಟ್ಟವರು ಇಲ್ಲಿ ನಾವು ಬೇಕೇಬೇಕು ಅಂತ ಹೇಳ್ತೀವಿ ಬೇಕೇಬೇಕು ಯಾವುದೇ ಕಾರಣಕ್ಕೂ ಸಹ ಇಲ್ಲಿ ಎಣ್ಣವನ್ನ ಬೇಕೇಬೇಕು ಇಲ್ಲ ಅಂದ್ರೆ ನಮ್ಮ ಪ್ರಾಣ ಹೋಗುತ್ತೆ ಯಾವ ಅಧಿಕಾರಿಗಳಾಗಲಿ ಇದನ್ನ ಗಮನ ತಕ್ಕೊಂಡು ಎಣ್ಣ ಕೊಡಿಲ್ಲ ಅಂದ್ರೆ ಬೆಳಗ್ಗೆ ಎದ್ದು ಕೈ ನೆಡ್ತೇವೆ ಸ್ವಾಮಿ ನಮಗೆ ಬೆಳಗ್ಗೆ ಎದ್ದು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಎಣ್ಣ ಕೊಡಲೇಬೇಕು ಹಲೋ ಹಲೋ ರಿಂಗ್ ರೋಡ್ ಇಂದ ಮಾಡಿದ್ದು 8 ಕಿಲೋಮೀಟರ್ ಸರ್ಕಾರಿ ಮೇಸಲು ಅಂದ್ಮೇಲೆ ಅದ ಮಾಡಬೇಕಾದ ಕರ್ತವ್ಯ ಅವ್ರದ್ದು ಈಗಿರೋದು ಅಂದ್ರೆ ಎಂಎಸ್ಎಲ್ ಅಂದ್ರೆ ದನಗಳ್ಳಿ ಗ್ರಾಮ ಪಂಚಾಯತ್ ಸಾಲೊಂಡಿ ಇಲ್ಲಿಂದ ಯಾವುದೇ ಕ್ಷಣದಲ್ಲಿ ಯಾರೇ ಆದ್ರೂ ಏನೋ ಬೇಕ್ಲೇಬೇಕು ಅಂದ್ರೆ 20 ರೂಪಾಯಿ 30 ರೂಪಾಯಿ ಕೂಲಿ ಕಾರ್ಮಿಕರು ಕುಡಿಲೇಬೇಕು ಬೇಕ್ಲೇಬೇಕು ಅಂದ್ಮೇಲೆ ಬೇಕ್ಲೇಬೇಕು ಬೇಕ್ಲೇಬೇಕು ಅದ ಯಾರೇ ಆದ್ರೂ ಅಷ್ಟೇ ಯಾವ ಗಮನ ಆದ್ರೂ ಅಷ್ಟೇ ಬೇಡ ಅಂತ ಹೇಳಿದ್ರೆ ಯಾರು ಹೇಳಲ್ಲ ಬೇಕು ಬೇಕು ಬೇಕ್ಲೇಬೇಕು 10 ರೂಪಾಯಿ ಕೂಲಿ ಮಾಡ್ತಾರೆ ನಮ್ಮ ಸುತ್ತಮುತ್ತ ಗ್ರಾಮದ ಎಲ್ಲ ಕುಡಿಯುವ ಬಂಧುಗಳೇ ಇವತ್ತು ನೀವೇನು ಎಣ್ಣ ಬೇಕು ಅಂತ ಇವತ್ತು ಏರಿಕೆ ಮೇಲೆ ಸಜ್ಜನ್ ಮಾಡಿ ಇವತ್ತು ಬೇಕೇ ಬೇಕು ಅಂತ ನೀವೆಲ್ಲ ತೀರ್ಮಾನ ಮಾಡಿ ಇವತ್ತು ದುಡ್ಡು ಇಂದನೆ ಇವತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಇವತ್ತು ಹಾಕ್ಲೇಬೇಕು ನಾವು ಎಣ್ಣವನ್ನ ಬೇಕೇಬೇಕು ಅಂತ ಮಾಡಲೇಬೇಕು ಅನ್ನೋ ತೀರ್ಮಾನವನ್ನು ನೀವು ಸುತ್ತಮುತ್ತ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಎಲ್ಲಾ ಸೇರಿ ಇವತ್ತು ಒಂದು ತೀರ್ಮಾನ ಮಾಡಿದರೆ ಅದೇ ರೀತಿ ಪೊಲೀಸ್ ಇಲಾಖೆಯವರು ಇದನ್ನ ಎಣ್ಣೆ ಬೇಕು ಬೇಡ ಅಂತ ಹೇಳ್ತಕ್ಕಂಥವ್ರನ್ನ ಪರಿಶೀಲನೆ ಮಾಡಿ ರೈತರು ಯಾರು ನಿಜವಾದ ರೈತರು ಯಾರು ಇದನ್ನ ಪರಿಶೀಲನೆ ಮಾಡಿ ಸ್ವಾಮಿ ನಿಜವಾಗಿ ಸಾಯಂಕಾಲ ಗಂಟೆ ಹೊಲ ಹೊತ್ತು ಇಲ್ಲಿ ಹೇಳ್ತಕ್ಕಂತ ಒಂದು ರೈತರ ಸಾಲಿಗೆ ಹಾಕಬಿಟ್ಟು ಎಲ್ಲಿಂದ ಕರೆಸಿಬಿಟ್ಟು ಕೂಲಿ ಕೊಟ್ಟು ಅವ್ರಿಗೆ ಅಪಮಾನ ಮಾಡ್ತಾರಲ್ಲ ಅಂತವ್ರನ್ನ ಕ್ರಮ ತೆಗೆದು ನೀವು ಅವ್ರನ್ನ ಜೈಲಿಗೆ ಹಾಕ್ಬೇಕು ಅಂತ ಹೇಳ್ತಾ ಇದ್ದ ಮಾತನ್ನ ಇವತ್ತು ಈ ಸಭೆ ಒಳಗೆ ಬಂದು ಹೇಳ್ತಾ ಇದ್ದೀನಿ ಸ್ವಾಮಿ ಬರ್ಬೇಕು ಬೇಡ ಅಂತ ಬರ್ಬೇಕು ಬೇಡ ಅನ್ನೋರು ಬರ್ಬೇಕು ನೋಡು ಇಲ್ಲಿ ಇರೋರ್ತಿರ್ಕೆ ಹೆಂಗ್ ಬಂದ್ವಿ ನಾವು ಪಕ್ಕ ಎಲ್ಲ ಹೋಗಿ ಬಂದಿರೋದಿಗೆ ಎಲ್ಲ ಮುಗಿಸ್ಬಿಟ್ಟು ಬಂದಿಲ್ಲ ಅಂತಾರ ಅಂದ್ಬಿಟ್ಟು ಎಂಎಸ್ಎಲ್ ಎಣ್ಣೆಗೆ ಎಂಎಸ್ಎಲ್ ಅಂಗಡಿಗೆ ಬೇಕೇ ಬೇಕು ಬೇಕೇ ಬೇಕು ಏನೇ ಇರಲಿ ಏನೇ ಇರಲಿ ಬೇಕೇ ಬೇಕು ಬೇಕೇ ಬೇಕು ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು ಎಂಎಸ್ಎಲ್ ಎಣ್ಣೆಗೆ ಅಧಿಕಾರಿಗಳಿಗೆ ಜಿಲ್ಲಾ ಅಧಿಕಾರಿಗಳಿಗೆ ನನ್ನ ಸಂತನ್ನು ಕೊಟ್ಟ ಅಧಿಕಾರಿಗಳಿಗೆ ನನಗೆ ಹೇಳಿ 90 ಜಾಸ್ತಿ ಸ್ಕೂಲ್ಸ್ ನಾವು ಇರುವಂತ ಅಂದ್ರೆ ಅದಕ್ಕಂಗಡೆ ಇನ್ನೊಬ್ರು ಕೂಡ ಇನ್ನೊಬ್ರಿಗ ಇನ್ನೊಬ್ರು ಕೂಡ ಇನ್ನೊಬ್ರಿಗ
ಅಂದ್ರೆ ಇಲ್ಲಿ ಯಥಾರ್ಥಬೇಕು ಅನ್ನೋದು ಆದ್ರೆ ನಮ್ಮ ಪ್ರಾಣ ಒತ್ತಾಯ ಇಟ್ಟವರು ಇಲ್ಲಿ ನಾವು ಬೇಕೇ ಬೇಕು ಅಂತ ಹೇಳ್ತೀವಿ ಬೇಕೇ ಬೇಕು ಯಾವುದೇ ಕಾರಣಕ್ಕೂ ಸಹ ಇಲ್ಲಿ ಎಣ್ಣವನ್ನ ಬೇಕೇ ಬೇಕು ಇಲ್ಲ ಅಂದ್ರೆ ನಮ್ಮ ಪ್ರಾಣ ಹೋಗುತ್ತೆ ಯಾವ ಅಧಿಕಾರಿಗಳಾಗಲಿ ಇದನ್ನ ಗಮನ ತಕ್ಕೊಂಡು ಎಣ್ಣ ಕೊಡಿಲ್ಲ ಅಂದ್ರೆ ಬೆಳಗ್ಗೆ ಎದ್ದು ಕೈ ನಡೆಸ್ತೇವೆ ಸ್ವಾಮಿ ನಮಗೆ ಬೆಳಗ್ಗೆ ಎದ್ದು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಎಣ್ಣ ಕೊಡಲೇಬೇಕು ಹಲೋ ಹಲೋ ರಿಂಗ್ ರೋಡ್ ಇಂದ ಮಾಡಿದ್ದು 8 ಕಿಲೋಮೀಟರ್ ಸರ್ಕಾರಿ ಮೇಸಲು ಅಂದಮೇಲೆ ಅದ ಮಾಡಬೇಕಾದ ಕರ್ತವ್ಯ ಅವರದು ಈಗಿರೋದು ಅಂದ್ರೆ ಎಂಎಸ್ಎಲ್ ಅಂದ್ರೆ ದನಗಳ್ಳಿ ಗ್ರಾಮ ಪಂಚಾಯತಿಯಿಂದ ಸಾಲೊಂಡಿ ಇಲ್ಲಿಂದ ಯಾವುದೇ ಕ್ಷಣದಲ್ಲಿ ಯಾರೇ ಆದ್ರೂ ಏನೋ ಬೇಕಲೇಬೇಕು ಅಂದ್ರೆ 20 ರೂಪಾಯಿ 30 ರೂಪಾಯಿ ಕೂಲಿ ಕಾರ್ಮಿಕರು ಕುಡಿಲೇಬೇಕು ಬೇಕಲೇಬೇಕು ಅಂದ್ಮೇಲೆ ಬೇಕಲೇಬೇಕು ಬೇಕಲೇಬೇಕು ಅದ ಯಾರೇ ಆದ್ರೂ ಅಷ್ಟೇ ಯಾವ ಗಮನ ಆದ್ರೂ ಅಷ್ಟೇ ಬೇಡ ಅಂತ ಹೇಳಲ್ಲ ಯಾರು ಹೇಳಲ್ಲ ಬೇಕು ಬೇಕು ಬೇಕಲೇಬೇಕು 10 ರೂಪಾಯಿ ಕೂಲಿ ಮಾಡ್ದೆ ನಮ್ಮ ಸುತ್ತಮುತ್ತ ಗ್ರಾಮದ ಎಲ್ಲ ಕುಡಿಯುವ ಬಂಧುಗಳೇ ಇವತ್ತು ನೀವೇನು ಎಣ್ಣ ಬೇಕು ಅಂತ ಇವತ್ತು ಏರಿಕೆ ಮೇಲೆ ಸಜ್ಜನ್ ಮಾಡಿ ಇವತ್ತು ಬೇಕೇ ಬೇಕು ಅಂತ ನೀವೆಲ್ಲ ತೀರ್ಮಾನ ಮಾಡಿ ಇವತ್ತು ದುಡ್ಡು ಇಂದನೆ ಇವತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಇವತ್ತು ಹಾಕ್ಲೇಬೇಕು ನಾವು ಎಣ್ಣವನ್ನ ಬೇಕೇ ಬೇಕು ಅಂತ ಮಾಡಲೇಬೇಕು ಅನ್ನೋ ತೀರ್ಮಾನವನ್ನು ನೀವು ಸುತ್ತಮುತ್ತ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಎಲ್ಲಾ ಸೇರಿ ಇವತ್ತು ಒಂದು ತೀರ್ಮಾನ ಮಾಡಿದರೆ ಅದೇ ರೀತಿ ಪೊಲೀಸ್ ಇಲಾಖೆಯವರು ಇದನ್ನ ಎಣ್ಣೆ ಬೇಕು ಬೇಡ ಅಂತ ಹೇಳ್ತಕ್ಕಂಥವ್ರನ್ನ ಪರಿಶೀಲನೆ ಮಾಡಿ ರೈತರು ಯಾರು ನಿಜವಾದ ರೈತರು ಯಾರು ಇದನ್ನ ಪರಿಶೀಲನೆ ಮಾಡಿ ಸ್ವಾಮಿ ನಿಜವಾಗಿ ಸಾಯಂಕಾಲ ಗಂಟೆ ಹೊಲ ಹೊತ್ತು ಇಲ್ಲಿ ಹೇಳ್ತಕ್ಕಂತ ಒಂದು ರೈತರ ಸಾಲಿಗೆ ಹಾಕಬಿಟ್ಟು ಎಲ್ಲಿಂದೇ ಕರೆಸಿಬಿಟ್ಟು ಕೂಲಿ ಕೊಟ್ಟು ಅವ್ರಿಗೆ ಅಪಮಾನ ಮಾಡ್ತಾರಲ್ಲ ಅಂತವ್ರನ್ನ ಕ್ರಮ ತೆಗೆದು ನೀವು ಅವ್ರನ್ನ ಜೈಲಿಗೆ ಹಾಕ್ಬೇಕು ಅಂತ ಹೇಳ್ತಾ ಅನ್ನೋ ಮಾತನ್ನ ಇವತ್ತು ಈ ಸಭೆ ಒಳಗೆ ಬಂದು ಹೇಳ್ತಾ ಇದ್ದೀನಿ ಸ್ವಾಮಿ ಬರ್ಬೇಕು ಬೇಡ ಅಂತ ಬರ್ಬೇಕು ನೋಡು ಇಲ್ಲಿ ಇರೋರ್ತಿರ್ಕೆ ಹೆಂಗ್ ಬಂದ್ವಿ ನಾವು ಪಕ್ಕ ಎಲ್ಲ ಹೋಗಿ ಬಂದಿರೋದಿಗೆ ಎಲ್ಲ ಮುಗಿಸ್ಬಿಟ್ಟು ಬಂದಿಲ್ಲ ಅಂತಾರ ಅಂದ್ಬಿಟ್ಟು ಎಂಎಸ್ಎಲ್ ಎಣ್ಣೆಗೆ ಎಂಎಸ್ಎಲ್ ಅಂದ್ರಿಗೆ ಜೈ ಹೋಗಲು ಬೇಕೇ ಬೇಕು ಬೇಕೇ ಬೇಕು ಏನೋ ಇರಲು ಬೇಕೇ ಬೇಕು ಬೇಕೇ ಬೇಕು ಏನೋ ಬರಲು ಬೇಕೇ ಬೇಕು ಬೇಕೇ ಬೇಕು ಎಂಎಸ್ಎಲ್ ಎಣ್ಣೆಗೆ ಅಧಿಕಾರಿಗಳಿಗೆ ಜಿಲ್ಲಾ ಅಧಿಕಾರಿಗಳಿಗೆ ಎಂಎಸ್ಎಲ್ ತಂದು ಕೊಟ್ಟ ಅಧಿಕಾರಿಗಳಿಗೆ ನಾನು ನಿಮ್ಗೆ ಹೇಳಿನಿ 90 ಜಾಸ್ತಿ ಸ್ಕೂಲ್ಸ್ ನಾವು ಇರುವಂತ ಅಂದ್ರೆ ಅದಕ್ಕಂಗಡೆ ಇನ್ನೊಬ್ರು ಕೂಡ ಇನ್ನೊಬ್ರಿಗೆ ಇನ್ನೊಬ್ರು ಕೂಡ ಇನ್ನೊಬ್ರಿಗೆ ಅಂದ್ರೆ
ಇಲ್ಲಿ ಯಥಾರ್ಥಬೇಕು ಅನ್ನೋದು ಆದ್ರೆ ನಮ್ಮ ಪ್ರಾಣ ಒತ್ತಾಯ ಇಟ್ಟವರು ಇಲ್ಲಿ ನಾವು ಬೇಕೇ ಹೇಳ್ಬೇಕು ಅಂತ ಹೇಳ್ತೀವಿ. ಬೇಕೇ ಬೇಕು, ಯಾವುದೇ ಕಾರಣಕ್ಕೂ ಸಹ ಇಲ್ಲಿ ಎಣ್ಣವನ್ನ ಬೇಕೇ ಬೇಕು, ಇಲ್ಲ ಅಂದ್ರೆ ನಮ್ಮ ಪ್ರಾಣ ಹೋಗುತ್ತೆ. ಯಾವ ಅಧಿಕಾರಿಗಳಾಗಲಿ ಇದನ್ನ ಗಮನ ತಕ್ಕೊಂಡು ಎಣ್ಣ ಕೊಡಿಲಿಲ್ಲ ಅಂದ್ರೆ ಬೆಳಗ್ಗೆ ಹೇಳ್ತಿದ್ದು ಕೈ ನಡುತ್ತೇವೆ ಸ್ವಾಮಿ. ನಮ್ಗೆ ಬೆಳಗ್ಗೆ ಹೇಳ್ತೇವೆ ಇಲ್ಲಿ ಕೆಲಸ ಮಾಡಕ್ಕಾಗಲ್ಲ, ಎಣ್ಣ ಕೊಡಿಲೇಬೇಕು. ಹಲೋ ಹಲೋ, ರಿಂಗ್ ರೋಡ್ ಇಂದ ಮಾಡಿದ್ದು 8 ಕಿಲೋಮೀಟರ್ ಸರ್ಕಾರಿ ಮೇಸಲು ಅಂದ್ಮೇಲೆ ಅದ ಮಾಡಬೇಕಾದ ಕರ್ತವ್ಯ ಅವ್ರದ್ದು. ಈಗಿರೋದು ಅಂದ್ರೆ ಎಂಎಸ್ಎಲ್ ಅಂದ್ರೆ ದನಗಳ್ಳಿ ಗ್ರಾಮ ಪಂಚಾಯತ್ ಸಾಲೊಂಡಿ, ಇಲ್ಲಿಂದ ಯಾವುದೇ ಕ್ಷಣದಲ್ಲಿ ಯಾರೇ ಆದ್ರೂ ಏನೋ ಬೇಕಲೇಬೇಕು ಅಂದ್ರೆ 20 ರೂಪಾಯಿ 30 ರೂಪಾಯಿ ಕೂಲಿ ಕಾರ್ಮಿಕರು ಕುಡಿಲೇಬೇಕು. ಬೇಕಲೇಬೇಕು ಅಂದ್ಮೇಲೆ ಬೇಕಲೇಬೇಕು ಬೇಕಲೇಬೇಕು. ಅದ ಯಾರೇ ಆದ್ರೂ ಅಷ್ಟೇ, ಯಾವ ಗಮನ ಆದ್ರೂ ಅಷ್ಟೇ, ಬೇಡ ಅಂತ ಹೇಳಿದ್ರೆ ಯಾರು ಹೇಳಲ್ಲ, ಬೇಕು ಬೇಕು ಬೇಕಲೇಬೇಕು. 10 ರೂಪಾಯಿ ಕೂಲಿ ಮಾಡಿದೆ ನಮ್ಮ ಸುತ್ತಮುತ್ತ ಗ್ರಾಮದ ಎಲ್ಲ ಕುಡಿಯುವ ಬಂಧುಗಳೇ, ಇವತ್ತು ನೀವೇನು ಎಣ್ಣ ಬೇಕು ಅಂತ ಇವತ್ತು ಏರಿಕೆ ಮೇಲೆ ಸಜ್ಜನ್ ಮಾಡಿ ಇವತ್ತು ಬೇಕೇ ಬೇಕು ಅಂತ ನೀವೆಲ್ಲ ತೀರ್ಮಾನ ಮಾಡಿ ಇವತ್ತು ದುಡ್ಡು ಇಂದನೆ ಇವತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಇವತ್ತು ಹಾಕ್ಲೇಬೇಕು, ನಾವು ಎಣ್ಣವನ್ನ ಬೇಕೇ ಬೇಕು ಅಂತ ಮಾಡಲೇಬೇಕು ಅನ್ನೋ ತೀರ್ಮಾನವನ್ನು ನೀವು ಸುತ್ತಮುತ್ತ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಎಲ್ಲಾ ಸೇರಿ ಇವತ್ತು ಒಂದು ತೀರ್ಮಾನ ಮಾಡಿದರೆ, ಅದೇ ರೀತಿ ಪೊಲೀಸ್ ಇಲಾಖೆಯವರು ಇದನ್ನ ಎಣ್ಣ ಬೇಕು ಬೇಡ ಅಂತ ಹೇಳ್ತಕ್ಕಂಥವ್ರನ್ನ ಪರಿಶೀಲನೆ ಮಾಡಿ, ರೈತರು ಯಾರು ನಿಜವಾದ ರೈತರು ಯಾರು ಇದನ್ನ ಪರಿಶೀಲನೆ ಮಾಡಿ ಸ್ವಾಮಿ. ನಿಜವಾಗಿ ಸಾಯಂಕಾಲ ಗಂಟ ಹೊಲ ಒತ್ತಿ ಇಲ್ಲಿ ಹೇಳ್ತಕ್ಕಂಥ ಒಂದು ರೈತರ ಸಾಲಿಗೆ ಹಾಕಬಿಟ್ಟು ಎಲ್ಲಿಂದೇ ಕರೆಸಿಬಿಟ್ಟು ಕೂಲಿ ಕೊಟ್ಟು ಅವ್ರಿಗೆ ಅಪಮಾನ ಮಾಡ್ತಾರಲ್ಲ, ಅಂತವ್ರನ್ನ ಕ್ರಮ ತೆಗೆದು ನೀವು ಅವ್ರನ್ನ ಜೈಲಿಗೆ ಹಾಕ್ಬೇಕು ಅಂತ ಹೇಳ್ತಾ ಅನ್ನೋ ಮಾತನ್ನ ಇವತ್ತು ಈ ಸಭೆ ಒಳಗೆ ಬಂದು ಹೇಳ್ತಾ ಇದ್ದೀನಿ ಸ್ವಾಮಿ. ಬರ್ಬೇಕು ಬೇಡ ಅಂತ ಅನ್ನೋರು ಬರ್ಬೇಕು. ಬೇಡ ಅನ್ನೋರು ಬರ್ಬೇಕು ಕೆಲಸಗಳು ನೋಡು, ಇಲ್ಲಿ ಇರೋರ್ತಿರ್ಕೆ ಹೆಂಗ್ ಬಂದ್ವಿ ನಾವು ಪಕ್ಕ ಎಲ್ಲ ಹೋಗಿ ಬಂದಿರೋದಿಗೆ ಎಲ್ಲ ಮುಗಿಸ್ಬಿಟ್ಟು ಬಂದಿಲ್ಲ ಅಂತಾರ ಅಂದ್ಬಿಟ್ಟು. ಎಂಎಸ್ಎಲ್ ಎಣ್ಣೆಗೆ, ಎಂಎಸ್ಎಲ್ ಅಂದ್ರೆ ಬೇಕೇ ಬೇಕು ಬೇಕೇ ಬೇಕು. ಏನೇ ಇರಲಿ ಬೇಕೇ ಬೇಕು ಬೇಕೇ ಬೇಕು. ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು. ಎಂಎಸ್ಎಲ್ ಎಣ್ಣೆಗೆ ಅಧಿಕಾರಿಗಳಿಗೆ, ಜಿಲ್ಲಾ ಅಧಿಕಾರಿಗಳಿಗೆ, ಎಂಎಸ್ಎಲ್ ತಂದು ಕೊಟ್ಟ ಅಧಿಕಾರಿಗಳಿಗೆ, ನಾನು ನಿಮ್ಗೆ ಹೇಳಿನಿ 90 ಜಾಸ್ತಿ ಸ್ಕೂಲ್ಸ್ ನಾವು ಇರುವಂತ ಅಂದ್ರೆ ಅದಕ್ಕಂಗಡೆ ಇನ್ನೊಬ್ರು ಕೂಡ ಅಂದ್ರೆ ಇಲ್ಲಿ ಯಥಾರ್ಥಬೇಕು ಅನ್ನೋದು ಆದ್ರೆ
ನಮ್ಮ ಪ್ರಾಣ ಒತ್ತ ಇಟ್ಟವರು ಇಲ್ಲಿ ನಾವು ಬೇಕೇಬೇಕು ಅಂತ ಹೇಳ್ತೀವಿ ಬೇಕೇಬೇಕು ಯಾವುದೇ ಕಾರಣಕ್ಕೂ ಸಹ ಇಲ್ಲಿ ಎಣ್ಣವನ್ನ ಬೇಕೇಬೇಕು ಇಲ್ಲ ಅಂದ್ರೆ ನಮ್ಮ ಪ್ರಾಣ ಹೋಗುತ್ತೆ ಯಾವ ಅಧಿಕಾರಿಗಳಾಗಲಿ ಇದನ್ನ ಗಮನ ತಕ್ಕೊಂಡು ಎಣ್ಣ ಕೊಡಿಲ್ಲ ಅಂದ್ರೆ ಬೆಳಗ್ಗೆ ಹೇಳ್ತಿದ್ದು ಕೈ ನಡ್ತೇವೆ ಸ್ವಾಮಿ ನಮ್ಗೆ ಬೆಳಗ್ಗೆ ಹೇಳ್ತೇವೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಎಣ್ಣ ಕೊಡಿಲೇಬೇಕು ಹಲೋ ಹಲೋ ರಿಂಗ್ ರೋಡ್ ಇಂದ ಮಾಡಿದ್ದು 8 ಕಿಲೋಮೀಟರ್ ಸರ್ಕಾರಿ ಮೇಸಲು ಅಂದ್ಮೇಲೆ ಅದ ಮಾಡಬೇಕಾದ ಕರ್ತವ್ಯ ಅವ್ರದ್ದು ಈಗಿರೋದು ಅಂದ್ರೆ ಎಂಎಸ್ಎಲ್ ಅಂದ್ರೆ ದನಗಳ್ಳಿ ಗ್ರಾಮ ಪಂಚಾಯತಿಯಿಂದ ಸಾಲೊಂಡಿ ಇಲ್ಲಿಂದ ಯಾವುದೇ ಕ್ಷಣದಲ್ಲಿ ಯಾರೇ ಆದ್ರೂ ಏನೋ ಬೇಕ್ಲೇಬೇಕು ಅಂದ್ರೆ 20 ರೂಪಾಯಿ 30 ರೂಪಾಯಿ ಕೂಲಿ ಕಾರ್ಮಿಕರು ಕುಡಿಲೇಬೇಕು ಬೇಕ್ಲೇಬೇಕು ಅಂದ್ರೆ ಬೇಕ್ಲೇಬೇಕು ಬೇಕ್ಲೇಬೇಕು ಅದು ಯಾರೇ ಆದ್ರೂ ಅಷ್ಟೇ ಯಾವ ಗಮನ ಆದ್ರೂ ಅಷ್ಟೇ ಬೇಡ ಅಂತ ಹೇಳಿದ್ರೆ ಯಾರು ಹೇಳಲ್ಲ ಬೇಕು ಬೇಕು ಬೇಕ್ಲೇಬೇಕು 10 ರೂಪಾಯಿ ಕೂಲಿ ಮಾಡ್ತಾರೆ ನಮ್ಮ ಸುತ್ತಮುತ್ತ ಗ್ರಾಮದ ಎಲ್ಲ ಕುಡಿಯುವ ಬಂಧುಗಳೇ ಇವತ್ತು ನೀವೇನು ಎಣ್ಣೆ ಬೇಕು ಅಂತ ಇವತ್ತು ಏರಿಕೆ ಮೇಲೆ ಸಜ್ಜನ್ ಮಾಡಿ ಇವತ್ತು ಬೇಕೇ ಬೇಕು ಅಂತ ನೀವೆಲ್ಲ ತೀರ್ಮಾನ ಮಾಡಿ ಇವತ್ತು ದುಡ್ಡು ಇಂದನೆ ಇವತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಇವತ್ತು ಹಾಕ್ಲೇಬೇಕು ನಾವು ಎಣ್ಣವನ್ನ ಬೇಕೇಬೇಕು ಅಂತ ಮಾಡಲೇಬೇಕು ಅನ್ನೋ ತೀರ್ಮಾನವನ್ನು ನೀವು ಸುತ್ತಮುತ್ತ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಎಲ್ಲಾ ಸೇರಿ ಇವತ್ತು ಒಂದು ತೀರ್ಮಾನ ಮಾಡಿದರೆ ಅದೇ ರೀತಿ ಪೊಲೀಸ್ ಇಲಾಖೆಯವರು ಇದನ್ನ ಎಣ್ಣೆ ಬೇಕು ಬೇಡ ಅಂತ ಹೇಳ್ತಕ್ಕಂಥವ್ರನ್ನ ಪರಿಶೀಲನೆ ಮಾಡಿ ರೈತರು ಯಾರು ನಿಜವಾದ ರೈತರು ಯಾರು ಇದನ್ನ ಪರಿಶೀಲನೆ ಮಾಡಿ ಸ್ವಾಮಿ ನಿಜವಾಗಿ ಸಾಯಂಕಾಲ ಗಂಟ ಹೊಲ ಮತ್ತು ಇಲ್ಲಿ ಹೇಳ್ತಕ್ಕಂತ ಒಂದು ರೈತರ ಸಾಲಿಗೆ ಹಾಕಬಿಟ್ಟು ಎಲ್ಲಿಂದ ಕರೆಸಿಬಿಟ್ಟು ಕೂಲಿ ಕೊಟ್ಟು ಅವ್ರಿಗೆ ಅಪಮಾನ ಮಾಡ್ತಾರಲ್ಲ ಅಂತವ್ರನ್ನ ಕ್ರಮ ತೆಗೆದು ನೀವು ಅವ್ರನ್ನ ಜೈಲಿಗೆ ಹಾಕ್ಬೇಕು ಅಂತ ಹೇಳ್ತಾ ಇರೋ ಮಾತನ್ನ ಇವತ್ತು ಈ ಸಭೆ ಒಳಗೆ ಬಂದು ಹೇಳ್ತಾ ಇದ್ದೀನಿ ಸ್ವಾಮಿ ಬರ್ಬೇಕು ಬೇಡ ಅಂತ ಬರ್ಬೇಕು ಬೇಡ ಅನ್ನೋರು ಬರ್ಬೇಕು ನೋಡು ಇಲ್ಲಿ ಇರೋ ತೀರ್ಕೆ ಹೆಂಗ್ ಬಂದ್ವಿ ನಾವು ಪಕ್ಕ ಎಲ್ಲ ಹೋಗಿ ಬಂದಿರೋದಿಗೆ ಎಲ್ಲ ಮುಗಿಸ್ಬಿಟ್ಟು ಬಂದಿಲ್ಲ ಅಂತಾರ ಅಂದ್ಬಿಟ್ಟು ಎಂಎಸ್ಎಲ್ ಎಣ್ಣೆಗೆ ಎಂಎಸ್ಎಲ್ ಅಂದ್ರಿಗೆ ಬೇಕೇ ಬೇಕು ಬೇಕೇ ಬೇಕು ಏನೇ ಇರಲಿ ಏನೇ ಇರಲಿ ಬೇಕೇ ಬೇಕು ಬೇಕೇ ಬೇಕು ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು ಎಲ್ಲ ಸಲ ಎಣ್ಣೆಗೆ ಅಬಕಾರಿ ಅಬಕಾರಿ ಅಧಿಕಾರಿಗಳಿಗೆ ಇಲ್ಲ ಅಧಿಕಾರಿಗಳಿಗೆ ಎಲ್ಲ ಸಲ ತಂದು ಕೊಟ್ಟ ಅಧಿಕಾರಿಗಳಿಗೆ ನನಗೆ ಹೇಳಿನಿ 90 ಜಾಸ್ತಿ ಸ್ಕೂಲ್ಸ್ ನಾವು ಇರುವಂತ ಅಂದ್ರೆ ಅದಾಗ ಹಂಗಡೆ ಇನ್ನೊಬ್ರು ಕೂಡ ಇನ್ನೊಬ್ರಿಗ ಇನ್ನೊಬ್ರು ಕೂಡ ಇನ್ನೊಬ್ರಿಗ ಅಂದ್ರೆ ಇಲ್ಲಿ ಯಥಾರ್ಥಬೇಕು ಅನ್ನೋದು ಆದ್ರೆ ನಮ್ಮ ಪ್ರಾಣ ಒತ್ತ ಇಟ್ಟವರು ಇಲ್ಲಿ
ನಾವು ಬೇಕೇ ಬೇಕು ಅಂತ ಹೇಳ್ತೀವಿ. ಬೇಕೇ ಬೇಕು, ಯಾವುದೇ ಕಾರಣಕ್ಕೂ ಸಹ ಇಲ್ಲಿ ಎಣ್ಣವನ್ನ ಬೇಕೇ ಬೇಕು, ಇಲ್ಲ ಅಂದ್ರೆ ನಮ್ಮ ಪ್ರಾಣ ಹೋಗುತ್ತೆ. ಯಾವ ಅಧಿಕಾರಿಗಳಾಗಲಿ ಇದನ್ನ ಗಮನ ತಕ್ಕೊಂಡು ಎಣ್ಣ ಕೊಡಿಲ್ಲ ಅಂದ್ರೆ ಬೆಳಗ್ಗೆ ಹೇಳ್ತಿದ್ದು ಕೈ ನಡುತ್ತೇವೆ ಸ್ವಾಮಿ. ನಮ್ಗೆ ಬೆಳಗ್ಗೆ ಹೇಳ್ತಿದ್ದು ಕೆಲಸ ಮಾಡೋಕ್ಕಾಗಲ್ಲ, ಎಣ್ಣ ಕೊಡಿಲೇಬೇಕು. ಹಲೋ ಹಲೋ, ರಿಂಗ್ ರೋಡ್ ಇಂದ ಮಾಡಿದ್ದು 8 ಕಿಲೋಮೀಟರ್ ಸರ್ಕಾರಿ ಮೀಸಲು ಅಂದ್ಮೇಲೆ ಅದ ಮಾಡಬೇಕಾದ ಕರ್ತವ್ಯ ಅವ್ರದ್ದು. ಈಗಿರೋದು ಅಂದ್ರೆ ಎಂಎಸ್ಎಲ್ ಅಂದ್ರೆ ದನಗಳ್ಳಿ ಗ್ರಾಮ ಪಂಚಾಯತಿಯಿಂದ ಸಾಲೊಂಡಿ, ಇಲ್ಲಿಂದ ಯಾವುದೇ ಕ್ಷಣದಲ್ಲಿ ಯಾರೇ ಆದ್ರೂ ಏನೋ ಬೇಕಲೇಬೇಕು ಅಂದ್ರೆ 20 ರೂಪಾಯಿ 30 ರೂಪಾಯಿ ಕೂಲಿ ಕಾರ್ಮಿಕರು ಕುಡಿಲೇಬೇಕು. ಬೇಕಲೇಬೇಕು ಅಂದ್ಮೇಲೆ ಬೇಕಲೇಬೇಕು ಬೇಕಲೇಬೇಕು. ಅದ ಯಾರೇ ಆದ್ರೂ ಅಷ್ಟೇ, ಯಾವ ಗಮನ ಆದ್ರೂ ಅಷ್ಟೇ, ಬೇಡ ಅಂತ ಹೇಳಿದ್ರೆ ಯಾರು ಹೇಳಲ್ಲ, ಬೇಕು ಬೇಕು ಬೇಕಲೇಬೇಕು. 10 ರೂಪಾಯಿ ಕೂಲಿ ಮಾಡ್ತಾರೆ ನಮ್ಮ ಸುತ್ತಮುತ್ತ ಗ್ರಾಮದ ಎಲ್ಲ ಕುಡಿಯುವ ಬಂಧುಗಳೇ, ಇವತ್ತು ನೀವೇನು ಎಣ್ಣ ಬೇಕು ಅಂತ ಇವತ್ತು ಏರಿಕೆ ಮೇಲೆ ಸಜ್ಜಲ್ ಮಾಡಿ ಇವತ್ತು ಬೇಕೇ ಬೇಕು ಅಂತ ನೀವೆಲ್ಲ ತೀರ್ಮಾನ ಮಾಡಿ ಇವತ್ತು ದುಡ್ಡು ಇಂದನೆ ಇವತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಇವತ್ತು ಹಾಕ್ಲೇಬೇಕು, ನಾವು ಎಣ್ಣವನ್ನ ಬೇಕೇ ಬೇಕು ಅಂತ ಮಾಡಲೇಬೇಕು ಅನ್ನೋ ತೀರ್ಮಾನವನ್ನು ನೀವು ಸುತ್ತಮುತ್ತ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಎಲ್ಲಾ ಸೇರಿ ಇವತ್ತು ಒಂದು ತೀರ್ಮಾನ ಮಾಡಿದರೆ, ಅದೇ ರೀತಿ ಪೊಲೀಸ್ ಇಲಾಖೆಯವರು ಇದನ್ನ ಎಣ್ಣೆ ಬೇಕು ಬೇಡ ಅಂತ ಹೇಳ್ತಕ್ಕಂಥವ್ರನ್ನ ಪರಿಶೀಲನೆ ಮಾಡಿ, ರೈತರು ಯಾರು ನಿಜವಾದ ರೈತರು ಯಾರು ಇದನ್ನ ಪರಿಶೀಲನೆ ಮಾಡಿ ಸ್ವಾಮಿ. ನಿಜವಾಗಿ ಶಾಹಿ ಕಲ್ಕಂಠ ಹೊಲ ಮತ್ತು ಇಲ್ಲಿ ಹೇಳ್ತಕ್ಕಂತ ಒಂದು ರೈತರ ಸಾಲಿಗೆ ಹಾಕಬಿಟ್ಟು ಎಲ್ಲಿಂದ ಕರೆಸಿಬಿಟ್ಟು ಕೂಲಿ ಕೊಟ್ಟು ಅವ್ರಿಗೆ ಅಪಮಾನ ಮಾಡ್ತಾರಲ್ಲ, ಅಂತವ್ರನ್ನ ಕ್ರಮ ತೆಗೆದು ನೀವು ಅವ್ರನ್ನ ಜೈಲಿಗೆ ಹಾಕ್ಬೇಕು ಅಂತ ಹೇಳ್ತಾ ಇದ್ದ ಮಾತನ್ನ ಇವತ್ತು ಈ ಸಭೆ ಒಳಗೆ ಬಂದು ಹೇಳ್ತಾ ಇದ್ರು ಸ್ವಾಮಿ. ಬರ್ಬೇಕು ಬೇಡ ಅಂತ ಅನ್ನೋರು ಬರ್ಬೇಕು. ನೋಡು ಇಲ್ಲಿ ಇರೋರ್ದಿರ್ಕೆ ಹೆಂಗ್ ಬಂದ್ವಿ ನಾವು, ಪಕ್ಕ ಎಲ್ಲ ಹೋಗಿ ಬಂದಿರೋದಿಗೆ ಎಲ್ಲ ಮುಗಿಸ್ಬಿಟ್ಟು ಬಂದಿಲ್ಲ ಅಂತಾರ ಅಂದ್ಬಿಟ್ಟು. ಎಂಎಸ್ಎಲ್ ಎಣ್ಣೆಗೆ, ಎಂಎಸ್ಎಲ್ ಅಂಗಡಿಗೆ ಜೈ ಹೋಗಲು. ಬೇಕೇ ಬೇಕು, ಬೇಕೇ ಬೇಕು, ಏನೇ ಇರಲಿ ಏನೇ ಇರಲಿ, ಬೇಕೇ ಬೇಕು ಬೇಕೇ ಬೇಕು. ಏನೇ ಬರಲಿ ಏನೇ ಬರಲಿ, ಬೇಕೇ ಬೇಕು ಬೇಕೇ ಬೇಕು. ಎಂಎಸ್ಎಲ್ ಎಣ್ಣೆಗೆ ಅಧಿಕಾರಿಗಳಿಗೆ, ಜಿಲ್ಲಾ ಅಧಿಕಾರಿಗಳಿಗೆ, ಎಂಎಸ್ಎಲ್ ತಂದು ಕೊಟ್ಟ ಅಧಿಕಾರಿಗಳಿಗೆ. ನನಗೆ ಹೇಳಿನಿ 90 ಜಾಸ್ತಿ ಸ್ಕೂಲ್ಸ್ ನಾವು ಇರೋ ಅಂತ ಅಂದ್ರೆ ಅದಾಗ ಹಂಗಡೆ ಹೋಗ್ಬಿಟ್ಟು 90 ಜಾಸ್ತಿ ಸ್ಕೂಲ್ಸ್ ಇನ್ನೊಬ್ರು ಕೊಡಿ ಇನ್ನೊಬ್ರಿಗ ಇನ್ನೊಬ್ರು ಕೊಡಿ ಇನ್ನೊಬ್ರಿಗ.